ಪ್ರತಿಪಕ್ಷದ ನಾಯಕರ ಮಾತು ಕೇಳಿದ್ವಿ. ಆ ನೀವು ಕೂತ್ಕೊಳ್ಳಿ ಅವ್ರೆ, ನೀವು ಕೂತ್ಕೊಳ್ಳಿ ಅಲ್ಲಿ, ಆಮೇಲೆ ಮಾತಾಡಿ. ನಾಯ್ಕ್ ಕೂತ್ಕೊಳ್ಳಿ. ನಾಗೇಂದ್ರ ಮಿನಿಸ್ಟರ್ ವಿರೋಧ ಕೊಡುವ ಶಿವಲಿಂಗೇಗೌಡ ಗಂಭೀರವಾಗಿ ಕೇಳಿದ್ವಿ. ಅವ್ರ ಮಾತ್ರ ನೋಡಿದ್ರೆ ಎಲ್ಲ, ಅವರು ಗೃಹ ಮಂತ್ರಿ ಆಗಿದ್ದವರು, ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು. ನಮ್ಮ ಪೊಲೀಸ್ ಇಲಾಖೆಯ ಎಸ್ ಐ ಟಿನೇ ಸರಿಯಿಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾರೆ. ಅದು ಕೂಡ ನಿಗಮದ ನೈತಿಕತೆ ದಲಿತರ ಪರವಾಗಿ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು, ಎಸ್ ಎ ಪಿ ಟಿ ಎಸ್ ಪಿ ಕಾಯ್ದು ಮಾಡ್ಬೇಕು ಅನ್ನೋದು ಬರಲಿಲ್ವಾ ಇವ್ರಿಗೆ? ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ, ಏನ್ ಕೊಡ್ಬೇಕು? 10 ವರ್ಷದ ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ, ಯಾಕೆ ಅವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ಶಾಸಕನ ಮೇಲೆ ಎಫ್ಐಆರ್ ಆಗಿದೆ, ಅದನ್ನ ಹೇಳ್ತೀವಿ. ಆಮೇಲೆ ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ, ನಿಮಗೆ ಹಕ್ಕಿದೆ, ನೀವು ಮಾತಾಡಿ. ಮಾತಾಡೋದಕ್ಕೆ ಜಾತಿಯನ್ನ ಬಳಸಿ ನೀವು ದಲಿತರ ಅಲ್ವಾ ಅದು? ಟ್ರಕ್ ಟರ್ಮಿನಲ್ ಆಗಿದ್ದು ಎವರೆಸ್ಟ್ ಟ್ರಕ್ ಟರ್ಮಿನಲ್ ಆಗಿದ್ದು ಸಿಬಿಐ ಇಲ್ಲಿಗೆ ಬರ್ತದೆ. ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ, ಮುಖ್ಯಮಂತ್ರಿ ದೇವರಾಜ ಟ್ರಕ್ ಟರ್ಮಿನಲ್ ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈಗ ಎಲೆಕ್ಟ್ರಾನಿಕ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ, ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು, ಎಲೆಕ್ಟ್ರಾನಿಕ್ ಬಾಂಡ್ ಖರೀದಿ, ಸಿಬಿಐ ರೇಡು, ಎಲೆಕ್ಟ್ರಾನಿಕ್ ಬಾಂಡ್ ಖರೀದಿ, ತನಿಖೆ ಮಾಡಿರಿ, ಹೊರಗೆ ಬರಲಿ. ಅದಕ್ಕೂ ಕಳಿಸಿ ಅಂತ ನಿಮ್ ಪಾರ್ಟಿನೂ ಸ್ವಚ್ಛ ಮಾಡ್ಕೋರಿ. ಈಗ ಇಡಿ ಅದಕ್ಕೂ ಕಳಿಸ್ಲಿ. ಈಗ ನೋಡಿ ಇದಕ್ಕೆಲ್ಲ ಹೆಂಗೆ, ಈಗ ದೇವರಾಜ ಅರಸ ನಿಗಮದಕ್ಕೂ ಕಳಿಸ್ಲಿ, ನಿಮ್ಮ ತಾಂಡ ಅಭಿವೃದ್ಧಿಗೂ ಕಳಿಸ್ಲಿ, ಭೂಮಿ ನಿಮ್ ಸರ್ಕಾರ ತನಿಖೆ ಮಾಡಿ ಶಿಕ್ಷೆ ಕೊಡಿ. ಈಗ ನಿಮ್ಮ ಸರ್ಕಾರ ಕೊಡಿ, ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದಾರಂತ ತಾವೇ ಹೇಳಿದ್ರಲ್ಲ, ಐಟಿಡಿ ಕೊಡಿ, ತನಿಖೆ ಮಾಡಿ ಕೊಡ್ರಿ. ಕರ್ದಾಗ ಯಾಕೆ ಹೋಗಿಲ್ಲ ನೀವು? ಮಾತಾಡ್ಬೇಡ ಖರ್ಗೆ ಅವರೇ, ನೀವೇ ಹೋಗಿಲ್ಲ ಹೇಳಿ, ಬರೇ ಮಾತಾಡುದು, ಬರೇ ಮಾತಾಡುದು ಹೇಳಿದೀವಲ್ಲ. ಅವ್ರು ಮಾತಾಡಿದ್ರೆ
ಪ್ರಧಾನಮಂತ್ರಿ ಈಗ ಯಾರ ಹತ್ರ ಬರೋದು?